ಕೆಳಹಂತದ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಭೆಯನ್ನ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ರಾಜ್ಯದ ಡಿಸಿಗಳ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಭೆಯನ್ನ ನಡೆಸಲಿದ್ದಾರೆ. ಕೆಳಹಂತದ ಅಧಿಕಾರಿಗಳ ತಪ್ಪಿಗೂ ನೀವೇ ಹೊಣೆಯಾಗ್ತೀರಿ ಅನ್ನುವಂತಹ ಒಂದು ಖಡಕ್ ಎಚ್ಚರಿಕೆಯನ್ನ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ರವಾನೆ ಮಾಡಿದ್ದಾರೆ. ಈ ಒಂದು ಸಭೆಯಲ್ಲಿ ಅವರು ಕಳುಹಿಸಿದಂತಹ ಫೈಲ್ಗಳನ್ನ ನೀವೊಮ್ಮೆ ಪರಿಶೀಲನೆ ಮಾಡಬೇಕು, ಪರಿಶೀಲನೆ ಮಾಡದೆ ಏಕಾಏಕಿ ಕಡತಗಳಿಗೆ ಸಹಿ ಹಾಕಬೇಡಿ ಅನ್ನುವಂತಹ ಸ್ಪಷ್ಟ ಆದೇಶವನ್ನ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದಾರೆ. ಕೆಳಹಂತದ ಅಧಿಕಾರಿಗಳು ಮಾಡುವಂತಹ ಲೋಪಗಳನ್ನ ನೀವು ಪ್ರಶ್ನೆ ಮಾಡಬೇಕು. ನಿಮ್ಮ ಕೆಳಗಿನ ಅಧಿಕಾರಿಗಳನ್ನ ನಂಬಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡುವುದಕ್ಕೆ ಹೋಗಬೇಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಭೆಯಲ್ಲಿ ಖಡಕ್ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಗಣಪತಿ, ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕೆಳಹಂತದ ಅಧಿಕಾರಿಗಳು ಮಾಡುವ ಲೋಪಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ಆದೇಶವನ್ನ ಮುಖ್ಯಮಂತ್ರಿಗಳು ರವಾನೆಯನ್ನ ಮಾಡಿರುವಂತದ್ದು, ಯಾವ ರೀತಿಯ ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ಸಿಎಂ ರವಾನೆ ಮಾಡಿದ್ದಾರೆ ಗಣಪತಿ? ವಿದ್ಯಾ, ಈಗಾಗ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆಯಷ್ಟೇನೆ ಪಂಚಾಯತ್ ಸಿಇಒಗಳ ಜೊತೆ, ಅಂದ್ರೆ ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ಒಂದರ ಸಭೆ ನಡೆಸ್ತಾರೆ. ಅದಾದ ನಂತರ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಈಗ ಸಭೆ ಮುಂದುವರೆದಿರುವಂತದ್ದು. ಈಗಾಗ್ಲೇ ರಾಜ್ಯದಲ್ಲಿ ಮಳೆ ಹಾನಿ ಇರ್ಬೋದು ಅಥವಾ ಅತಿವೃಷ್ಟಿ ಇರ್ಬೋದು ಅಥವಾ ಬೆಳೆ ಹಾನಿ, ಸಾಕಷ್ಟು ಒಂದು ಸಂಕಷ್ಟಗಳು ಎದುರಾಗಿರುವಂತದ್ದು ನೋಡಿದೀವಿ. ಇದರ ಜೊತೆಗೆ ಕೋವಿಡ್ ಪರಿಹಾರ, ಜೊತೆಗೆ ಮಳೆ ಹಾನಿಗೆ ಸಂಬಂಧಪಟ್ಟಂಗೆ ಪರಿಹಾರದ ವಿಚಾರಣೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ನಿಮ್ಮ ಕಾರ್ಯವೈಖರಿಗಳನ್ನ ತೋರಿಸಿದ್ದೀರಿ, ಎಲ್ಲಾ ರಿಪೋರ್ಟ್ಗಳನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳ ಬಳಿ ಪಡೆದುಕೊಂಡಿರುವಂತದ್ದು. ಆದ್ರೆ ಕೆಲ ಜಿಲ್ಲಾಧಿಕಾರಿಗಳು ಇದರಲ್ಲಿ ಒಂದು ಕೆಲವೊಂದು ಲೋಪದೋಷಗಳನ್ನು ಕೂಡ ಮಾಡಿದ್ದಾರೆ. ಇನ್ನೂ ಕೂಡ ಪರಿಹಾರ ವಿತರಣೆ ಮಾಡದೇ ಇರುವಂತದ್ದು, ಜನರ ಸಂಕಷ್ಟಕ್ಕೆ ಹೋಗದೇ ಇರುವಂತದ್ದು, ಅಂದ್ರೆ ಪರಿಹಾರಕ್ಕೆ ಹೋಗದೇ ಇರುವಂತದ್ದು, ಹೀಗೆ ಸಾಕಷ್ಟು ವಿಚಾರಗಳು, ವೈಫಲ್ಯಗಳು ಈ ಸಭೆಯಲ್ಲಿ ಕಂಡು ಬಂದಿರುವಂತದ್ದು. ಹೀಗಾಗಿ ಅಂತಹ ಅಧಿಕಾರಿಗಳಿಗೆ ಬಸವರಾಜ ಬೊಮ್ಮಾಯಿಯವರು ನೇರವಾಗಿ ತರಾಟೆಗೆ ತೆಗೆದುಕೊಳ್ಳುವುದರ ಜೊತೆಗೆ ಕೆಲವೊಂದು ಜನಸೇವೆಯ ಪಾಠ ಕೂಡ ಮಾಡಿದರೆ, ಅಂದ್ರೆ ಜನರ ಜೊತೆಗೆ ಹೋಗಿ ಜನರ ಸಂಕಷ್ಟಕ್ಕೆ ಹೇಗೆ ಪರಿಹಾರ ನೀಡಬೇಕು, ಜೊತೆಗೆ ಅವರ ಸಮಸ್ಯೆಗೆ ಹೇಗೆ ಧ್ವನಿಯಾಗಬೇಕು, ಇಂತಹ ಎಲ್ಲಾ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿ ಅವರಿಗೆ ಕೆಲವೊಂದು ಜನಸೇವೆಯ ಪಾಠವನ್ನ ಮಾಡಿದರೆ, ಇದಾದ ಬಳಿಕ ಅಂದ್ರೆ ಏನು ಕೆಳಹಂತದ ಅಧಿಕಾರಿಗಳು ಏನಿರ್ತಾರೆ, ಈಗ ಜಿಲ್ಲಾಧಿಕಾರಿ ಕೇವಲ ಜಿಲ್ಲೆಯಲ್ಲಿ ಇರುವಂತದ್ದಲ್ಲ, ಎಲ್ಲಾ ಪ್ರತಿಯೊಂದು ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವ ಜೊತೆಗೆ ಪ್ರತಿಯೊಂದು ಹಳ್ಳಿ ಗ್ರಾಮಗಳಿಗೂ ಕೂಡ ಅವರು ಹೋಗಿ ಅಲ್ಲಿನ ಪರಿಸ್ಥಿತಿಗಳನ್ನ ಅವಲೋಕನ ಮಾಡ್ಬೇಕಾಗತ್ತೆ. ನೀವು ಕೇವಲ ಅಧಿಕಾರಿಗಳು ನೀಡಿದಂತಹ ಅಷ್ಟೇ ರಿಪೋರ್ಟ್ಗಳ ಸಂಬಂಧಪಟ್ಟಂಗೆ ನೀವು ಮಾಹಿತಿ ನೀಡುವುದು ಸರಿಯಲ್ಲ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಳ ಅಧಿಕಾರಿಗಳ ಏನು ವಿಚಾರ ಏನಿದೆ ಅವರನ್ನು ಕೂಡ ಗಮನಕ್ಕೆ ತೆಗೆದುಕೊಂಡು ಅವರ ಕಾರ್ಯವೈಖರಿಗಳ ಮೇಲೆ ಗಮನ ಹರಿಸಿ ಸಾಕಷ್ಟು ವಿಚಾರಗಳ ಜೊತೆ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದು ಇದಕ್ಕೆ ಸರಿ ಇದೆಯಾ ಇಲ್ಲ ಅನ್ನೋದು ಕೂಡ ಚರ್ಚೆ ಮಾಡಬೇಕಾಗುತ್ತೆ. ನೇರವಾಗಿ ನೀವು ಎಲ್ಲಾ ಜವಾಬ್ದಾರಿಯನ್ನ ಕಿರಿಯ ಅಧಿಕಾರಿಗಳ ಮೇಲೆ ಹಾಕಿದ್ದೆ, ಅದರಲ್ಲಿ ಎಲ್ಲ ಒಂದ್ ಕಡೆ ನಾಳೆ ಆಗುವಂತಹ ಅನಾಹುತ ಇರ್ಬೋದು, ಕೆಲವೊಂದು ಏನು ಲೋಪದೋಷಗಳಿಗೆ ನೀವೇ ಜವಾಬ್ದಾರಿ ಆಗ್ತೀರಾ, ಇಂತಹ ಕೆಲವೊಂದು ಅಧಿಕಾರದ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪಾಠ ಮಾಡಿರುವಂತದ್ದು. ವಿದ್ಯಾ, ಗಣಪತಿ, ಬರ ಪರಿಹಾರ ಇರಬಹುದು, ಮಳೆ ಪರಿಹಾರ ಇರಬಹುದು, ಅಥವಾ ಮನೆ ಹಾನಿ ಇರಬಹುದು, ಇದರೊಂದು ಪರಿಹಾರವನ್ನ ಪಡೆಯುವುದಕ್ಕೆ ಜನ ಎಷ್ಟು ಬಾರಿ ಸಂಬಂಧಪಟ್ಟಂತಹ ಕಚೇರಿಗೆ ಅಲಿಯುತ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವೇ ಎಷ್ಟೋ ಬಾರಿ ವರದಿ ಮಾಡಿದ್ದೇವೆ. ಇಂತಹ ಟೈಮ್ನಲ್ಲಿ ಮುಖ್ಯಮಂತ್ರಿಗಳ ಈ ಒಂದು ವಾರ್ನಿಂಗ್, ಈ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ಚುರುಕನ್ನ ಮುಟ್ಟಿಸಬಹುದು ಅಂತ ಹೇಳಿ? ಖಂಡಿತ, ಯಾಕಂದ್ರೆ ವಿದ್ಯಾ, ನಾವು ಇದನ್ನ ಒಂದು ರೀತಿಯ ಚುನಾವಣೆಯ ವಿಚಾರಕ್ಕೂ ತೆಗೆದುಕೊಳ್ಳೋದಾದ್ರೆ, ಎಲ್ಲೊಂದ್ ಕಡೆ ಬಸವರಾಜ ಬೊಮ್ಮಾಯಿಯವರು ನೇರವಾಗಿ ಜಿಲ್ಲಾಧಿಕಾರಿಗಳೇ ಖಡಕ್ಕಾಗಿ ಕೆಲಸ ಮಾಡಿ ಅಂತ ಸೂಚನೆ ಕೊಡುವ ಮೂಲಕ ತಮ್ಮ ಜಿಲ್ಲೆಯ ಹಿಡಿತವನ್ನ ಹಿಡಿದಿಟ್ಟುಕೊಳ್ಳೋಕೆ ಮುಂದಾದ್ರ ಅಂತ ಕೂಡ ಒಂದು ಕಡೆಯಿಂದ ನಾವು ವ್ಯಾಖ್ಯಾನ ಮಾಡ್ಬೇಕಾಗತ್ತೆ. ಇದೇ ಮೊದಲ ಬಾರಿಗೆ ಇಂತಹ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಬಸವರಾಜ ಬೊಮ್ಮಾಯಿಯವರು ಯಾವಾಗ ನಾಯಕತ್ವವನ್ನ ವಹಿಸ್ಕೊಂಡ್ರು, ಆ ನಾಯಕತ್ವ ವಹಿಸ್ಕೊಂಡ ಬಳಿಕ ಇದೇ ಮೊದಲ ಬಾರಿಗೆ ಇವರು ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇರುವಂತದ್ದು. ಇನ್ನು ನಿಮ್ಮ ವಿಚಾರಕ್ಕೆ, ನೀವ್ ಹೇಳಿರೋ ವಿಚಾರಕ್ಕೆ ಬರೋದಾದ್ರೆ, ಈಗ ಪರಿಹಾರ ಇರ್ಬೋದು, ಕೋವಿಡ್ ಪರಿಹಾರ ಇರ್ಬೋದು, ಬೆಳೆ ಹಾನಿ ವಿಚಾರವಾಗಿ ಅಥವಾ ಮಳೆ ಹಾನಿ ವಿಚಾರ ಪರಿಹಾರ ಇರ್ಬೋದು, ಇದನ್ನ ಎಷ್ಟ್ರ ಮಟ್ಟಿಗೆ ಕೇವಲ ಇದು ರಿಪೋರ್ಟ್ ಕೊಡ್ತೀರಾ, ಆದ್ರೆ ಆ ಜನರಿಗೆ ತಲುಪಿದೆಯಾ ಈ ಪರಿಹಾರ, ಇಂತಹ ವಿಚಾರಗಳನ್ನು ಕೂಡ ನೀವು ನೇರವಾಗಿ ಕೊಡಿ ಅನ್ನೋದು ಕೂಡ ಅಧಿಕಾರಿಗಳ ಸಮ್ಮುಖದಲ್ಲೇ ಕೂಡ ಬಸವರಾಜ ಬೊಮ್ಮಾಯಿಯವರು ಕೇಳಿರುವಂತದ್ದು. ಅಂದ್ರೆ ನೀವು ಕೊಡುವಂತ ರಿಪೋರ್ಟ್ಗಳು ಸರಿಯಾಗಿ ಸಮ್ಮತವಾಗಿದೆಯಾ, ನಿಜವಾಗ್ಲೂ ಕೂಡ ನೀವು ಕೊಟ್ಟಂತ ಪರಿಹಾರ ಜನಸಾಮಾನ್ಯರಿಗೆ ತಲುಪಿದೆಯಾ, ಇನ್ನೂ ಕೂಡ ನಮ್ಗೆ ದೂರು ಬರ್ತಾ ಇರುವಂತದ್ದು. ಹೀಗಾಗಿ ನಿಮ್ಮ ಕೆಲಸ ಕಾರ್ಯವೈಖರಿ ಎಷ್ಟ್ರ ಮಟ್ಟಿಗೆ ಸಮ್ಮತವಾಗಿದೆ, ಇಂತಹ ಕೆಲವೊಂದು ವಿಚಾರಗಳನ್ನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವ ಜೊತೆಗೆ ಕೆಲವೊಂದಿಷ್ಟು ಪಾಠ, ಅಂದ್ರೆ ಅಧಿಕಾರಿಗಳು ಹೇಗಿರ್ಬೇಕು, ಜನಸಾಮಾನ್ಯರ ಧ್ವನಿಯಾಗಿರ್ಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಜೊತೆಗೆ ಜನರ ಧ್ವನಿಯಾಗಿರೋ ಜೊತೆಗೆ ಪ್ರತಿಯೊಂದು ಹಳ್ಳಿ ಗ್ರಾಮಗಳಿಗೂ ಓಡಾಡಬೇಕು. ಕೇವಲ ಜಿಲ್ಲಾಧಿಕಾರಿಯಾಗಿ ಜಿಲ್ಲೆಯಲ್ಲಿ ಕುಳಿತುಕೊಂಡಿರುವಂತದ್ದಲ್ಲ, ಎಲ್ಲಾ ಕೆಳ ಹಂತದ ಅಧಿಕಾರಿಗಳ ಮೇಲೂ ಅವರ ಕಾರ್ಯವೈಖರಿ ಮೇಲೆ ಗಮನ ಇಟ್ಟು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರದೇ ಇರೋ ಹಾಗೆ ಕೆಲಸ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರು ಪಾಠ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.
ನಿಮ್ಮೊಂದಿಗೆ